ಇಲ್ಲ, ನಾನೇನು ಸ್ಪೆಷಲ್ಲಾಗಿ ಫಿಮೇಲ್ ಸೆಂಟ್ರಿಕ್ ಫಿಲ್ಮೇ ಮಾಡಬೇಕು ಅಂತ ಯಾವತ್ತೂ ಯೋಚನೆ ಮಾಡಲ್ಲ. ಅಫ್ಕೋರ್ಸ್ ಮೊಗ್ಗಿನ ಮನಸ್ಸು ಒಂದು ಎಕ್ಸ್ಕ್ಲೂಸಿವ್ ಆಗಿ ಫಿಮೇಲ್ ಸೆಂಟ್ರಿಕ್ ಫಿಲ್ಮೇ ಆಗಿತ್ತು. ಅದಾದಮೇಲಿನ ಎಲ್ಲ ಸಿನಿಮಾಗಳಲ್ಲೂ ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಬಟ್ ನನ್ನ ಕಥೆಯಲ್ಲಿ ಆ್ಯಕ್ಚುಲಿ ನಾನು ಯಾವುದೋ ಒಂದು ಒಂದೇ ಒಂದು ಪಾತ್ರದ ಸುತ್ತ ಕತೆ ನನ್ನ ಕತೆ ಸುತ್ತೋದಿಲ್ಲ. ನನ್ನ ಕಥೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ, ಅಂದರೆ ಒಬ್ಬ ಹೀರೋ ಇದ್ದಾನೆ ಅಂದರೆ ಅವ್ನಿಗೆ ಈಕ್ವಲೆಂಟಾಗಿ ಅಷ್ಟೇ ಸ್ಟ್ರಾಂಗ್ ಆಗಿರೋ ಹೀರೋಯಿನ್ ಪಾತ್ರ ಇದ್ದೇ ಇರುತ್ತೆ ನನ್ನ ಸಿನಿಮಾದಲ್ಲಿ, ನಾನು ಎಂಥ ಸಿನಿಮಾ ಮಾಡಿದ್ರು. ಸೊ ಅದು ಅಂದರೆ ಒಂದು ಕತೆ ಗಟ್ಟಿಯಾಗಿರಬೇಕು ಅಂದರೆ ಆ ಥರದ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಗಳು ಗಟ್ಟಿಯಾಗಿರಬೇಕು ಅಂತ ನನ್ನ ಒಂದು ಅನಿಸಿಕೆ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಿನಿಮಾ. ಸೊ ಹಂಗಾಗಿ ಆ ಥರದ ಪಾತ್ರಗಳು ಬರುತ್ತೆ ಅಲ್ಲಿ. ಬಲವಂತವಾಗಿ ಏನು ಮಾಡೋದಲ್ಲ, ಆ ಕತೆಗಳೇ ನಾನು ಯೋಚನೆ ಮಾಡುವಾಗಲೇ ಆ ಥರದ್ದು ಉಟ್ಕೊಳ್ಳುತ್ತೆ. ಈಗ ನೋಡಿ, ಈಗ ಈ ಸಿನಿಮಾನೇ ಹೌದು, ನನಗೆ ಗಂಡಸಿನ ಪರ್ಸ್ಪೆಕ್ಟಿವಲ್ಲಿ ಈ ಸಿನಿಮಾ ಹೇಳ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ರಾಮ್ ಅನ್ನೋ ಒಬ್ಬ ಹುಡುಗನ ಜರ್ನಿ ಇದು. ಅಂದರೆ ಅವನು ಎಷ್ಟು ಆ ತಂದೆಯಿಂದ ಮೇಲ್ಚಾವಣಿಸಮ್ ಅನ್ನೋದನ್ನು ಅವನು ಪಡ್ಕೊಂಡು ಅದನ್ನು ಮೇಂಟೈನ್ ಮಾಡ್ತಾ ಇರೋ ಮೇಂಟೈನ್ ಮಾಡ್ತಾ ಹೋಗುವಾಗ ಅವನ ಲೈಫಲ್ಲಿ ನಡೆಯುವಂಥ ಘಟನೆಗಳಿದೆಯಲ್ಲ, ಅದೇ ಈ ಸಿನಿಮಾದ ಕಥಾವಸ್ತು. ಸೊ ಏನು ಹೆಣ್ಣನ್ನು ನಾವು ಹೇಗೆ ಗೌರವಿಸ್ಬೇಕು ಅನ್ನೋದನ್ನು ಆ್ಯಕ್ಚುಲಿ ಒಬ್ಬ ಗಂಡಸಿನ ದೃಷ್ಟಿಕೋನದಲ್ಲೇ ನೆರೆಕ್ಟ್ ಮಾಡಿದ್ದೀನಿ ನಾನು, ಅಂದರೆ ಲಾರ್ಜರ್ ಸೆಕ್ಷನ್ ಆಫ್ ಆಡಿಯನ್ಸ್ಗೆ ತಲುಪಲಿ ಅಂತ. ಕೌಸಲ್ಯ ಸುಪ್ರಜರಾಮ ಸಿನಿಮಾದ ಕಥೆಯ ಫೌಂಡೇಶನ್ನೇ ತಾಯಿ ಮಗನ ಸಂಬಂಧ. ಸೊ ತಾಯಿ ಮಗನ ಸಂಬಂಧದ ಮೇಲೆ ಕತೆ ಇದೆ ಅಂದಾಗ, ಸೊ ಅದಕ್ಕೆ ರಿಲೇಟೆಡಾಗಿ ಏನಾದರೂ ಟೈಟ್ಲ್ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಯಾವುದು ಸ್ಟ್ರೈಕ್ ಆಗಿರಲಿಲ್ಲ ನನಗೆ. ಸೊ ಒಂದು ಫೈನ್ ಡೇ ಬೆಳಗಿನ ಜಾವ ಮಲಗಿದ್ದಾಗ ದೇವಸ್ಥಾನದ ಸುಪ್ರಭಾತ ನನ್ನ ಬೆಡ್ರೂಮಿಗೆ ಕೇಳಿ, ಅಂದರೆ ಯಾವಾಗಲೂ ಕೇಳ್ತಾ ಇರ್ತೀವಿ ನಾವು, ನಮಗೇನು ಅನಿಸಿರಲ್ಲ. ಬಟ್ ಈಗ ನಾನು ಟೈಟ್ಲಿಗೆ ಅಂತ ಹುಡುಕ್ತಾ ಇರೋ ಟೈಮಲ್ಲಿ ಆ ಸುಪ್ರಭಾತ ಕೇಳಿದ್ದು, ಅಲ್ಲಿ ನನಗೆ ಪಟ್ಟಂಥ ಜ್ಞಾನೋದಯ ಆಯಿತು. ಯಾಕೆಂದರೆ ನನಗೆ ಚೆನ್ನಾಗಿ ಗೊತ್ತಿತ್ತು ಕೌಸಲ್ಯ ಸುಪ್ರಜಾರಾಮ ಅಂದರೆ ಏನು ಅನ್ನೋದಕ್ಕೆ. ನಾವು ಚಿಕ್ಕ ವಯಸ್ಸಿಂದನೂ ರಾಮಾಯಣ ಓದಿದ್ದೀನಿ, ನಮ್ಮ ಗ್ರಂಥಗಳು ಅದನ್ನೆಲ್ಲ ಓದಿದೆ, ನಮಗೆ ಅದು ಗೊತ್ತಿರೋದ್ರಿಂದ ಕೌಸಲ್ಯ ಸುಪ್ರಜಾರಾಮ ಚೆನ್ನಾಗಿದೆಯಲ್ಲ, ಕೌಸಲ್ಯ ಮಗ ರಾಮ, ನನ್ನ ಕಥೆನೂ ಅದೇ, ತಾಯಿ ಮಗನ ಬಂದೇವಿದ ಮೇಲೆ ಬಿಲ್ಡ್ ಆಗಿರೋ ಕತೆ. ಸೊ ತುಂಬ ಏನು ಪೊಯಿಟಿಕ್ ಆಗಿದೆ, ಮತ್ತು ಟೈಟಲ್ ತುಂಬ ಡಿವೈನ್ ಆಗಿದೆ, ಮತ್ತು ಈ ಕತೆಗೆ ತುಂಬ ಆಪ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದು. ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ಈಗ ಇನ್ನೇನು ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಈಗಲೂ ನನಗೆ 50% ಜನಕ್ಕೆ ಅದ್ರ ಮೀನಿಂಗ್ ಗೊತ್ತಿಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ಆ್ಯಕ್ಚುಲಿ ಎಲ್ಲೋ ನಾವು ಅದನ್ನು ಅರ್ಥ ಮಾಡ್ಸೋಕ್ಕೆ ತುಂಬ ಒಂದಷ್ಟು ವೀಡಿಯೋಗಳು ಅದು ಇದೆಲ್ಲ ಮಾಡಾಕಿದ್ದೀವಿ, ಗೊತ್ತಿಲ್ಲ ಅದು ಎಷ್ಟು ಜನಕ್ಕೆ ರೀಚ್ ಆಗಿದೆಯೋ. ಬಟ್ ಸಿನಿಮಾ ಥಿಯೇಟರ್ ಒಳಗೆ ಬರೋಕ್ಕೆ ಮುಂಚೆ ಅವನಿಗೆ ಟೈಟಲ್ ಮೀನಿಂಗ್ ಗೊತ್ತಿಲ್ಲ ಅಂದ್ರೂ, ಒಳಗೆ ಬಂದು ಅವನು ಆಚೆ ಹೋಗೋ ಅಷ್ಟರೊಳಗೆ ಅದರ ಮೀನಿಂಗ್ ಏನು ಅಂತ ಪಕ್ಕ ಗೊತ್ತಾಗಿರುತ್ತೆ. ಸೊ ಆ ಒಂದು ಏರಿಯಾದಲ್ಲಿ, ಮತ್ತು ಆ ಸೌಂಡಿಂಗ್ ತುಂಬ ಚೆನ್ನಾಗಿದೆ, ಆ ಸುಪ್ರಭಾತದ ಸೌಂಡಿಂಗು, ಅದನ್ನು ಕೇಳಿದ್ರೆ ಥ್ರಿಲ್ ಆಗದಲ್ಲಿ ಇರೋರು ಯಾರೂ ಇಲ್ಲ. ಆಮೇಲೆ ಎಲ್ರಿಗೂ ಗೊತ್ತು ಆ ಸೌಂಡು, ಕೌಸಲ್ಯ ಸುಪ್ರಜಾ ರಾಮ ಅನ್ನೋದು. ಸೊ ಅದಕ್ಕೋಸ್ಕರ ಆ ಟೈಟಲ್ನ ಫ್ರೀಜ್ ಮಾಡಿದೆ ಅಷ್ಟೆ. ಇಲ್ಲ, ಇದು ಸಿ ನಾನೇ ಮೊದಲೇ ಹೇಳಿದಾಗೆ, ಇದು ತಾಯಿ ಮಗನ ಬಾಂಧವ್ಯದ ಮೇಲೆ ಅದೇ ಫೌಂಡೇಶನ್ ಈ ಕಥೆಗೆ. ಸೊ ಅಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಅಂದರೆ ಕೌಸಲ್ಯ ಒಳ್ಳೆಯ ಮಗ ರಾಮ ಅಂತ. ಸೊ ಆ ಸುಪ್ರಭಾತದಲ್ಲಿ ಏನು, ಕೌಸಲ್ಯ ಒಳ್ಳೆಯ ಮಗ ರಾಮನೇ ಬೇಗ ಎದ್ದೇಳು, ಲೋಕ ನಿನಗೋಸ್ಕರ ಕಾಯ್ತಾ ಇದೆ, ನಿನ್ನ ಕೆಲಸ ಶುರು ಮಾಡು ಅಂತ ರಾಮನಿಗೆ ಸುಪ್ರಭಾತ ಹೇಳೋದದು. ಸೊ ನಮ್ಮ ಕಥೆಗೂ ಶ್ರೀರಾಮನಿಗೂ ಯಾವ ಸಂಬಂಧನೂ ಇಲ್ಲ, ರಾಮಾಯಣಕ್ಕೂ ಯಾವ ಸಂಬಂಧನೂ ಇಲ್ಲ, ಪಕ್ಕ ಈ ಜನ್ರೇಷನ್ನ ಕತೆ ಇದು. ಸುಮ್ಮನೆ ತಾಯಿ ಹೆಸರು ಕೌಸಲ್ಯ, ಮಗನ ಹೆಸರು ರಾಮ, ಈ ಪಿಕ್ಚರಲ್ಲೂ ಅಷ್ಟೇ. ಸೊ ಅಲ್ಲಿ ಆ ಥರ ಕೌಸಲ್ಯ ಮಗ ರಾಮ ಅನ್ನೋದನ್ನು ಈ ಥರ ಕೌಸಲ್ಯ ಸುಪ್ರಜಾರಾಮ ಅಂತ ಟೈಟಲ್ಲು ಇಟ್ಟಿದ್ದೀನಿ ಅಷ್ಟೇ, ನಾನು ಬೇರೆ ಇನ್ನೇನಿಲ್ಲ. ಸಿನಿಮಾ ನೋಡಿದಾಗ ಎಲ್ರಿಗೂ ಕನ್ವಿನ್ಸ್ ಆಗುತ್ತೆ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬರೋದಾದ್ರೆ, ಈಗ ಆಲ್ರೆಡಿ 3 ಸಾಂಗ್ಗಳು ತುಂಬ ಹಿಟ್ಟಾಗಿದೆ. 2 ಸಾಂಗು ಅದ್ಭುತವಾಗಿ ಹಿಟ್ಟ, ಶಿವಾನಿ ಮತ್ತು ಪ್ರೀತಿಸುವೆ. 3ನೇ ಸಾಂಗಿಗೆ ಸ್ವಲ್ಪ ಒಂದು ಸ್ವಲ್ಪ ಕಾಂಟ್ರವರ್ಸಿ ಕೂಡ ಆಯಿತು. ಅಂದರೆ ಕೌಸಲ್ಯ ಸುಪ್ರಜಾರಾಮ ಅನ್ನೋ ಟೈಟ್ಲ್ ಇಟ್ಬಿಟ್ಟು ಇದೇನು ಎಣ್ಣೆ ಹಾಕು 90 ಹಾಕು ಅಂತ ಎಲ್ಲ ಸಾಂಗ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ. ಈಗ ನನ್ನ ಸಿನಿಮಾದಲ್ಲಿ ಯಾವತ್ತೂ ಯಾವುದನ್ನು ನಾನು ಬಲವಂತವಾಗಿ ತುರ್ಕೋದಿಲ್ಲ. ಈ ಏನೋ ಒಂದು ಎಣ್ಣೆ ಸಾಂಗ್ ಬೇಕು, ಅದು ಕಮರ್ಷಿಯಲ್ಲು ಅನ್ನೋ ಒಂದು ಕ್ಲೀಷೆ ಥಿಂಕಿಂಗಲ್ಲಿ ಇಟ್ಟಿರೋ ಸಾಂಗಲ್ಲ ಅದು. ಅದು ಮಚ್ ನೀಡೆಡ್, ಈ ಕಥೆಗೆ ಕಂಪಲ್ಸರಿಯಾಗಿ ಬೇಕಿದ್ದಂಥ ಹಾಡು, ಮತ್ತು ಆ ಕ್ಯಾರೆಕ್ಟ್ರಿಗೆ ಬೇಕಿದ್ದಂಥ ಹಾಡದು. ಆ ಕಾರಣಕ್ಕೆ ಅದನ್ನು ಇಟ್ಟಿದ್ದೀನಿ. ಸಿನಿಮಾ ನೋಡಿದ ಮೇಲೆ ಈಗ ಯಾರ್ಯಾರಿಗೆ ಆ ಸಾಂಗನ್ನ ನೋಡಿ ಇದು ಬೇಕಿತ್ತ ಈ ಸಿನಿಮಾಗೆ ಅಂತ ಅನಿಸಿದ್ಯೋ ಅವರೆಲ್ಲ, ಇಲ್ಲ ಅದು ಬೇಕಿತ್ತು ಖಂಡಿತ ಅಂತ ಅವರೇ ಹೇಳ್ತಾರೆ. ಸೊ ಆ ಕಾನ್ಫಿಡೆನ್ಸ್ ನನಗಿದೆ. ಈಗ ಆಲ್ರೆಡಿ ಸಿನಿಮಾ ನೋಡಿರೋರು ಕೂಡ ಅದನ್ನೇ ಹೇಳಿದ್ದಾರೆ. ಇನ್ನು ಇದಲ್ದಲ್ಲೇ ಇನ್ನೂ ಒಂದು ಸಾಂಗ್ ಇದೆ, ತುಂಬ ಅದ್ಭುತವಾದ ಒಂದು ಸಾಂಗು, ತಾಯಿ ಮಗನ ಬಾಂಧವ್ಯದ ಮೇಲೆ ಒಂದು ಸಾಂಗ್ ಇದೆ, ಅದನ್ನು ನಾನು ರಿಲೀಸ್ ಮಾಡಿಲ್ಲ ಇನ್ನೂ. ಅದು ಎಕ್ಸ್ಕ್ಲೂಸಿವ್ ಆಗಿ ಥಿಯೇಟ್ರಲ್ಲೇ ನೋಡಬೇಕು ಆಡಿಯನ್ಸ್ ಅಂತ ಅದನ್ನು ಅಲ್ಲಿಗೆ ರಿಸರ್ವ್ ಮಾಡಿಟ್ಟಿದ್ದೀನಿ.
ಇನ್ನು ಸಾಂಗ್ ಒಂದು ತೂಕ ಆದರೆ ಈ ಸಿನಿಮಾದ ರೀರೆಕಾರ್ಡಿಂಗೇ ಇನ್ನೊಂದು ತೂಕ. ಅರ್ಜುನ್ನು ನಂದು ಇದು ನಾಲ್ಕನೇ ಕಾಂಬಿನೇಷನ್ನು. ಈಗ ಇದು ಸೇರಿದ್ರೆ ನಾಲ್ಕನೇ ಬ್ಲಾಕ್ ಬಸ್ಟರ್ ಆಲ್ಬಮ್ಮು ನಮ್ಮದು. ಅಂದರೆ ಇದುವರೆಗೂ ಅರ್ಜುನ್ ನನಗೆ ಎಲ್ಲ ಬ್ಲಾಕ್ ಬಸ್ಟರ್ ಆಲ್ಬಮೇ ಮಾಡಿದ್ದಾರೆ. ಸೊ ನಮ್ಮ ನಡುವೆ ಇರೋ ಸಂಬಂಧ ಅಂಥದ್ದು ಅಂದರೆ ತುಂಬ ಫ್ರೆಂಡ್ಶಿಪ್ ಇದೆ, ತುಂಬ ಎಕ್ಸ್ಟ್ರಾ ಪ್ರೀತಿಯಿಂದ ಮಾಡ್ತಾರೆ ಅರ್ಜುನ್ ನನ್ನ ಸಿನಿಮಾ ಮಾಡುವಾಗ. ಹಾಗಾಗಿ ಸಾಂಗ್ಗಳು ಅಷ್ಟು ದೊಡ್ಡ ಹಿಟ್ಟಾಗುತ್ತೆ. ರೀರೆಕಾರ್ಡಿಂಗು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ಏನು ಎಮೋಷನಲ್ ಆಗ್ತಾರೆ ಅಂತಂದರೆ ಅದಕ್ಕೆ ನಾನೇನು ನನ್ನ ಸೀನು ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸು ನನ್ನ ನೆರೇಷನ್ ಎಷ್ಟು ಕಾರಣನೋ ಅರ್ಜುನ್ ಅವ್ರ ಮ್ಯೂಸಿಕ್ಕು ಅಷ್ಟೇ ಕಾರಣ. ಜನಗಳ ಎಮೋಷನ್ಲಿ ಅವ್ರನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಅಷ್ಟು ಅದ್ಭುತವಾಗಿ ರೀರೆಕಾರ್ಡಿಂಗ್ ಮಾಡಿದ್ದಾರೆ ಅರ್ಜುನ್.